ನಮಸ್ಕಾರ ಆದಿತ್ಯ ಭಾಗವತ ಅಂತ ಇಲ್ಲಿ ಹೇಳೋದಿಕ್ಕೆ ಹೊರಟಿರೋದು ಒಬ್ಬ ಮಹಾನ್ ಸಾಧಕನ ಕಥೆ ಅವರ ಹೆಸರು ವಿ ಕೆ ಬನ್ಸಾಲ್ ನೋಡೋದಿಕ್ಕೆ ಅವರು ನಮ್ಮ ನಿಮ್ಮಂತೆ ಇದ್ದಾರೆ ನಿಜ ಆದರೆ ಅವರಿಗೆ ಸೊಂಟದ ಕೆಳಗಿನ ಭಾಗ ಸಂಪೂರ್ಣವಾಗಿ ಸ್ವಾಧೀನದಲ್ಲಿಲ್ಲ ಪಾರ್ಶ್ವವಾಯು ಪೀಡಿತರಂತೆ ಕಾಣುವ ಬನ್ಸಾಲ್ ದಶಕದ ಹಿಂದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದದ್ದು ಕೂಡ ನಿಜ ಆದರೆ ಇವತ್ತು ಅವರು ಟ್ಯೂಷನ್ ಮಾಸ್ಟರ್ ಎಂದೇ ಹೆಸರಾಗಿದ್ದಾರೆ ರಾಜಸ್ಥಾನದ ಜಿಲ್ಲಾ ಕೇಂದ್ರವಾದ ಕೋಟಾದಲ್ಲಿ ಅವರ ಬನ್ಸಾಲ್ ಕೋಚಿಂಗ್ ಕ್ಲಾಸ್ ಇದೆ ಅಲ್ಲಿ ಪಾಠ ಹೇಳಿಸ್ಕೊಂಡ್ರೆ ಜನ್ಮ ಸಾರ್ಥಕವಾಯಿತು ಎಂದು ಭಾವಿಸುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ದೇಶದ ಪ್ರತಿಷ್ಠಿತ ಕ್ಲಾಸ್ ಎಂಬ ಹಿರಿಮೆ ಕೂಡ ಬನ್ಸಾಲ್ ಕೋಚಿಂಗ್ ಕ್ಲಾಸ್ಗೆ ಲಭ್ಯವಾಗಿದೆ ಇಷ್ಟೆಲ್ಲ ಆದರೂ ಬನ್ಸಾಲ್ ಅವರ ದೈಹಿಕ ಸಮಸ್ಯೆ ಮಾತ್ರ ಪರಿಹಾರವಾಗಲೇ ಇಲ್ಲ ಅವರು ಈಗಲೂ ವೀಲ್ ಚೇರ್ ಮೇಲೆ ಆಶ್ರಯಿಸಿಯೇ ಬದುಕ್ತಾ ಇದ್ದಾರೆ ಅಲ್ಲ ವೃತ್ತಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ಆದ ಬನ್ಸಾಲ್ ದೇಶದ ಅತ್ಯುತ್ತಮ ಟ್ಯೂಟರ್ ಅಂತ ಅನ್ನಿಸ್ಕೊಂಡಿದ್ದು ಹೇಗೆ ಅವರ ಅನಾರೋಗ್ಯಕ್ಕೆ ಕಾರಣವಾದರೂ ಏನು ಅವರ ಯಶೋಗಾಥೆಯ ಹಿಂದಿರುವುದು ಶ್ರಮವೋ ಅದೃಷ್ಟವೋ ಅಥವಾ ದೈವ ಸಂಕಲ್ಪವೋ ಇಂಥವೇ ಅನೇಕ ಕುತೂಹಲದ ಪ್ರಶ್ನೆಗಳಿಗೆ ಈ ಕಥೆಯಲ್ಲಿ ಉತ್ತರ ಸಿಗುತ್ತೆ ಲಕ್ನೋ ಸಮೀಪದ ಜಾನ್ಸಿಯವರಾದ ಬನ್ಸಾಲ್ ಜನಿಸಿದ್ದು 26 ಅಕ್ಟೋಬರ್ 1949 ತವರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿನ ಪಡಿತಾರೆ ನಂತರ ರಾಜಸ್ಥಾನದ ಕೋಟಾ ಎಂಬಲ್ಲಿರುವ ಜೆ ಕೆ ಸಿಂಥೆಟಿಕ್ಸ್ ಎಂಬ ಕಂಪನಿಯಲ್ಲಿ ನೌಕರಿಗೆ ಸೇರಿಕೊಳ್ತಾರೆ ಮದುವೆ ಕೂಡ ಆಗ್ತಾರೆ ನಂತರದ 5-6 ವರ್ಷಗಳಲ್ಲಿ 2 ಹೆಣ್ಣು 1 ಗಂಡು ಮಗುವಿಗೆ ತಂದೆ ಆಗ್ತಾರೆ ಇಚ್ಛೆಯನ್ನರಿತು ನಡೆವ ಪತ್ನಿ ವೆಚ್ಚಕ್ಕೆ ಹೊನ್ನು ಸಂತೋಷ ನೀಡಲೆಂದೇ ಬದುಕಿಗೆ ಬಂದ ಮಕ್ಕಳನ್ನ ಕಂಡು ಸ್ವರ್ಗಕ್ಕೆ ಕಿಚ್ಚು ಹಚ್ಚಲು ಬನ್ಸಾಲ್ ನಿರ್ಧರಿಸಿದ್ದರು ನಿಜ ಆದರೆ 1975 ಚಳಿಗಾಲದ ಒಂದು ಮುಂಜಾನೆಯಲ್ಲಿ ಆಗಬಾರದಾಗಿ ಹೋಗುತ್ತೆ ಅವತ್ತು ಮಂಡಿಯಿಂದ ಕೆಳಗಿನ ಭಾಗ ಜೋಮು ಹಿಡಿದಂತೆ ಭಾಸವಾಗುತ್ತೆ 10-20 ನಿಮಿಷದಲ್ಲಿಯೇ ಜೋಮು ಬಿಟ್ಟು ಹೋಗುತ್ತದೆ ಅಂತ ಅಂದ್ಕೊಂಡು ಬನ್ಸಾಲ್ ಅಲ್ಲೇ ಕುಳಿತುಕೊಳ್ತಾರೆ ಆದರೆ ಆಗಿದ್ದೇ ಬೇರೆ 5-6 ನಿಮಿಷಗಳಲ್ಲಿ ಮತ್ತೊಂದು ಕಾಲಿಗೂ ಜೋಮು ಹಿಡಿಯೋದಕ್ಕೆ ಶುರುವಾಗುತ್ತೆ ನಂತರದ ಕ್ಷಣಗಳಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ ಬನ್ಸಾಲ್ ಮಿಸ್ಟರ್ ಬನ್ಸಾಲ್ ನಿಮಗೊಂದು ಕಹಿ ಸುದ್ದಿ ಹೇಳಬೇಕಾಗಿದೆ ಏನಂತ ಅಂದರೆ ನಿಮ್ಮ ಸೊಂಟದ ಕೆಳಗಿನ ಭಾಗ ಪೂರ್ತಿಯಾಗಿ ಸ್ವಾಧೀನ ಕಳೆದುಕೊಂಡಿದೆ ಬಹುಶಃ ಇದು ವಂಶವಾಹಿ ಕಾಯಿಲೆ ಅಂತ ಅನಿಸುತ್ತೆ ಇದಕ್ಕೆ ಶಾಶ್ವತ ಚಿಕಿತ್ಸೆ ಇಲ್ಲ ಮುಚ್ಚು ಮರೆಯಿಲ್ಲದೆ ಹೇಳ್ತೀನಿ ಅಮ್ಮಮ್ಮ ಅಂದರೆ ನೀವು ಇನ್ನೊಂದು 15 ವರ್ಷ ಬದುಕ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ದಿನ ಬದುಕುವ ಚಾನ್ಸಸ್ ತುಂಬ ಕಡಿಮೆ ಈಗ ದೇಹದ ಅರ್ಧ ಭಾಗವೇ ನಿಷ್ಕ್ರಿಯವಾಗಿದೆ ಅದೇ ಕಾರಣದಿಂದ ಮುಂದೆ ಒಂದೊಂದೇ ಹೊಸ ಕಾಯಿಲೆಗಳು ನಿಮ್ಮ ಜೊತೆಯಾಗೋದಕ್ಕೆ ಶುರುವಾಗುತ್ತೆ ಎಲ್ಲವನ್ನ ಎದುರಿಸಲಿಕ್ಕೆ ಈಗಿಂದಲೇ ಮಾನಸಿಕವಾಗಿ ಸಿದ್ಧರಾಗಿ ನಿರ್ವಿಕಾರ ಭಾವದಿಂದಲೇ ಇಷ್ಟನ್ನು ಹೇಳಿದ ವೈದ್ಯರು ಕಡೆಗೊಮ್ಮೆ ಗುಡ್ ಲಕ್ ಎಂದು ಹೇಳ್ತಾ ಹೊರನಡೀತಾರೆ ಈ ರೋಗಕ್ಕೆ ಚಿಕಿತ್ಸೆ ಸಾಧ್ಯವಿಲ್ಲ ಎಂದು ಡಾಕ್ಟರ್ ಹೇಳಿದರೆ ನಾವೆಲ್ಲ ಇನ್ನೊಂದು ಡಾಕ್ಟರ್ ಹುಡುಕೋದಿಲ್ವಾ ಬನ್ಸಾಲ್ ಕೂಡ ಹಾಗೆ ಮಾಡ್ತಾರೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ವಾರ್ಡ್ನಿಂದ ವಾರ್ಡ್ಗೆ ಅಲಿತಾರೆ ಅಲೋಪತಿ ಹೋಮಿಯೋಪತಿ ಆಯುರ್ವೇದ ನಾಟಿ ವೈದ್ಯ ಎಲ್ಲದಕ್ಕೂ ಸೈ ಅಂತಾರೆ ಈ ಬಗೆ ಬಗೆಯ ಚಿಕಿತ್ಸೆಗಳಿಂದ ಕಷ್ಟ ಕಾಲಕ್ಕೆಂದು ಕೂಡಿಟ್ಟಿದ್ದ ಹಣವೆಲ್ಲ ಖರ್ಚಾಗಿ ಹೋಗುತ್ತೆ ಆದರೆ ರೋಗ ಮಾತ್ರ ಗುಣ ಆಗಲೇ ಇಲ್ಲ ಈ ಸಂದರ್ಭದಲ್ಲಿಯೇ ಪತ್ರಮಿತ್ರರಾಗಿದ್ದ ಅಮೆರಿಕದ ವೈದ್ಯರೊಬ್ಬರು ಹೀಗೆ ಸಲಹೆ ನೀಡುತ್ತಾರೆ ಈ ಕಾಯಿಲೆ ಬಗ್ಗೆ ಯೋಚಿಸಿ ಯೋಚಿಸಿ ನೀವು ಮೆಂಟಲಿ ಇಳಿದು ಹೋಗ್ತಾ ಇದ್ದೀರಿ ಒಂದು ಕೆಲಸ ಮಾಡಿ ನೀವು ಟ್ಯೂಷನ್ ಹೇಳ್ಕೊಂಡು ಯಾಕೆ ಹೊಸ ಬದುಕು ಶುರು ಮಾಡಬಾರ್ದು ಟ್ಯೂಷನ್ ಮಾಡ್ತೀರಿ ಅಂದರೆ ನೀವು ಯಾವಾಗಲೂ ಓದ್ಕೊಳ್ತಾ ಇರಬೇಕಾಗತ್ತೆ ಈ ಪ್ರೆಷರಲ್ಲಿ ನಿಮ್ಮ ಕಾಯಿಲೆಯ ನೆನಪೇ ಬರೋದಿಲ್ಲ ವೈದ್ಯರ ಸಲಹೆಯೇನೋ ಚೆನ್ನಾಗೇ ಇತ್ತು ಆದರೆ ಇಂಜಿನಿಯರ್ ಆಗಿದ್ದ ಬನ್ಸಾಲ್ಗೆ ಪಾಠ ಮಾಡಿ ಅಭ್ಯಾಸನೇ ಇರಲಿಲ್ವಲ್ಲ
ಹೀಗಿರುವಾಗ ಟ್ಯೂಷನ್ ಶುರು ಮಾಡೋದಾದ್ರೂ ಹೇಗೆ, ಟ್ಯೂಷನ್ ಶುರು ಮಾಡೋದಾದ್ರೂ ಯಾರಿಗೆ ಅಂತ ಯೋಚನೆ ಮಾಡಿ ಮಾಡಿ ಹಣ್ಣಾದ್ರು ಬನ್ಸಾಲ್. ಈ ಸಂದರ್ಭದಲ್ಲಿ ನೆರವಿಗೆ ಬಂದ ಬನ್ಸಾಲ್ರ ಪತ್ನಿ ನೀಲಂ, ಈಗ ಒಂದು ಟ್ರೈಸೈಕಲ್ ತಗೊಳ್ಳೋಣ, ಅದರಲ್ಲಿ ನೀವು ಆಫೀಸಿಗೆ ಹೋಗಿ ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲಿ ಟ್ಯೂಷನ್ ಮಾಡಲಾಗುವುದು ಎಂದು ಇವತ್ತು ಸಂಜೆನೆ ಬೋರ್ಡ್ ಹಾಕಿಸ್ತೀನಿ, ಮುಂದೆ ಯಾರು ಬರ್ತಾರೋ ಅವರಿಗೆ ಟ್ಯೂಷನ್ ಹೇಳ್ಕೊಡಿ, ಹೇಗಿದ್ರು ನಿಮ್ಮದು ಇಂಜಿನಿಯರಿಂಗ್ ಫೀಲ್ಡ್ ತಾನೇ, ಗಣಿತ ವಿಜ್ಞಾನದ ವಿಷಯ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, SSLC PUC ಮಕ್ಕಳಿಗೆ ಪಾಠ ಹೇಳಿದ್ರೆ ಆಯಿತು ಅಂತ ಒಂದು ಸಲಹೆಯನ್ನು ಕೊಡ್ತಾರೆ. ಮರುದಿನ ಟ್ರೈಸೈಕಲ್ನಲ್ಲೇ ಆಫೀಸಿಗೆ ಹೊರಟರು ಬನ್ಸಾಲ್. ಸಂಜೆಯ ವೇಳೆಗೆ ಮನೆಯ ಮುಂದೆ ಇಲ್ಲಿ ಟ್ಯೂಷನ್ ಮಾಡಲಾಗುವುದು ಎಂಬ ಬೋರ್ಡ್ ಇತ್ತು. ಆದರೆ 2 ತಿಂಗಳಾದರೂ ಅವರ ಹತ್ರ ಪಾಠ ಹೇಳಿಸ್ಕೊಳ್ಳೋಕ್ಕೆ ಒಬ್ಬೇ ಒಬ್ಬ ವಿದ್ಯಾರ್ಥಿಯೂ ಕೂಡ ಮುಂದೆ ಬರಲಿಲ್ಲ. ಮುಂದೇನು ಅಂತ ಬನ್ಸಾಲ್ ತಲೆ ಮೇಲೆ ಕೈ ಹೊತ್ತು ಕುಳಿತರು. ಆಗಲೇ ಒಬ್ಬ ವಿದ್ಯಾರ್ಥಿ ಬಂದ, ಅವನ ಹಿಂದೆಯೇ ಅವನ ತಂದೆ ತಾಯಿ ಕೂಡ ಬಂದರು. ಪೋಷಕರೇ ಮಾತನ್ನು ಆರಂಭಿಸಿ ಹೇಳ್ತಾರೆ, ಇವನು ನಮ್ಮ ಮಗ ಸ್ವಾಮಿ, 7ನೇ ಕ್ಲಾಸು, ವಿಪರೀತ ದಡ್ಡ, ಇವನಿಗೆ ಪಾಠ ಹೇಳಿಕೊಟ್ಟು ಉದ್ಧಾರ ಮಾಡಿ ಪ್ಲೀಸ್. SSLC PUC ಮಕ್ಕಳಿಗೆ ಪಾಠ ಹೇಳೋದೆಂದರೆ ಅದು ಓಕೆ ಅಂತ ಬನ್ಸಾಲ್ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಕಣ್ಣೆದುರಿಗಿದ್ದವನು 7ನೇ ತರಗತಿ ವಿದ್ಯಾರ್ಥಿ, ಶತದಡ್ಡ. ಇರಲಿ, ಇದು ನನಗೆ ಸತ್ವ ಪರೀಕ್ಷೆಯ ಕಾಲ ಅಂತ ಅಂದ್ಕೊಂಡ ಬನ್ಸಾಲ್ ಆ ಹುಡುಗನಿಗೆ ಇನ್ನಿಲ್ಲದ ಶ್ರದ್ಧೆಯ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಂ ಹ್ಞೂ ಅನ್ನೋದ್ರೊಳಗೆ 6 ತಿಂಗಳು ಕಳೆದೇ ಹೋಯ್ತು. ಟ್ಯೂಷನ್ಗೆ ಬರ್ತಾ ಇದ್ದ ಹುಡುಗ ಪರೀಕ್ಷೆ ಮುಗಿಸಿ ಫಲಿತಾಂಶನೂ ತಗೊಂಡು ಬರ್ತಾನೆ. ಬನ್ಸಾಲ್ ಅವರ ಬದುಕಿನ ಮೊದಲ ಪವಾಡ ನಡೆದಿದ್ದೇ ಆಗ. ಅದುವರೆಗೂ ಎಲ್ಲರಿಂದಲೂ ಶತದಡ್ಡ ಎಂದು ಕರೆಸಿಕೊಂಡಿದ್ದ ಆ ಹುಡುಗ ಶಾಲೆಗೆ ಮೊದಲಿಗನಾಗಿ ಪಾಸ್ ಆಗಿರ್ತಾನೆ. ಶತದಡ್ಡ ವಿದ್ಯಾರ್ಥಿಯೊಬ್ಬನನ್ನು ತರಗತಿಗೆ ಮೊದಲಿಗನಾಗುವಂತೆ ಮಾಡಿದ ಬನ್ಸಾಲ್ರ ಕೀರ್ತಿ 4 ದಿನಗಳಲ್ಲಿ ಮನೆ ಮನೆಗೆ ತಲುಪೋದಕ್ಕೆ ಶುರುವಾಗುತ್ತೆ. ಪರಿಣಾಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮರುದಿನದಿಂದಲೇ ಗುಂಪು ಗುಂಪಾಗಿ ಟ್ಯೂಷನ್ಗೆ ಬರೋದಕ್ಕೆ ಶುರು ಮಾಡ್ತಾರೆ. 1981 1991 10 ವರ್ಷಗಳ ಕಾಲ ಬೆಳಿಗ್ಗೆ 9 ಸಂಜೆ 6 ಫ್ಯಾಕ್ಟ್ರಿ, ಸಂಜೆ 7 ರಾತ್ರಿ 10:30 ತನಕ ಟ್ಯೂಷನ್. ಹೀಗೆ ಬದುಕ್ಬಿಡ್ತಾರೆ ಬನ್ಸಾಲ್. ಬರುಬರುತ್ತಾ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚತೊಡಗಿತು. ಹೆಚ್ಚಾಗಿ PUC ಡಿಗ್ರಿಯ ವಿದ್ಯಾರ್ಥಿಗಳು ಕೂಡ ಬರೋದಕ್ಕೆ ಶುರು ಮಾಡ್ತಾರೆ. ಅವರ ಸಮಸ್ಯೆಗಳಿಗೆಲ್ಲ ಸುಲಭವಾಗಿ ಉತ್ತರ ಹೇಳಬೇಕು ಅಂದರೆ ತಾವು ವಿಪರೀತ ಓದಬೇಕು, ಹೋಮ್ವರ್ಕ್ ಮಾಡಿಕೊಂಡು ತಯಾರಾಗಬೇಕು ಎಂದು ಬನ್ಸಾಲ್ಗೆ ನಿಧಾನವಾಗಿ ಅರ್ಥವಾಗೋದಕ್ಕೆ ಶುರುವಾಗುತ್ತೆ. ಕಡೆಗೊಮ್ಮೆ ಗಟ್ಟಿ ಮನಸ್ಸು ಮಾಡಿದ ಬನ್ಸಾಲ್ ಫ್ಯಾಕ್ಟರಿಯ ನೌಕರಿಗೆ ರಾಜೀನಾಮೆ ನೀಡೇ ಬಿಡ್ತಾರೆ. ತಾವು ವಾಸವಿದ್ದ ರಾಜಸ್ಥಾನದ ಕೋಟಾ ನಗರದಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸಿ ಅಲ್ಲಿ ಬನ್ಸಾಲ್ ಕೋಚಿಂಗ್ ಕ್ಲಾಸ್ ಎಂದು ಆರಂಭ ಮಾಡ್ತಾರೆ. ಈ ವೇಳೆಗೆ ಡಾಕ್ಟರ್ ನೀಡಿದ 15 ವರ್ಷದ ಡೆಡ್ಲೈನ್ ಮುಗಿದು ಹೋಗಿತ್ತು. ಛಲವೊಂದಿದ್ದರೆ ಸಾವನ್ನು ಹಿಮ್ಮೆಟ್ಟಿಸಬಹುದು ಎಂಬುದನ್ನು ಆ ವೇಳೆ ಅನುಭವದಿಂದಲೇ ಕಂಡುಕೊಂಡಿದ್ದ ಬನ್ಸಾಲ್ BE ಪದವಿಯ ನಂತರ IIT ಸೇರಬಯಸುವ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. IAS IPS ಸರಿಸಮಾನವಾದದ್ದು IIT. ಆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವುದು ಕಷ್ಟ ಕಷ್ಟ. IIT ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಆರಂಭಿಸಿದಾಗಲೇ ಬನ್ಸಾಲ್ಗೆ ಇದು ಮೊದಲೇ ಗೊತ್ತಾಯಿತು. ಆದರೂ ಅವರು ಹಿಂಜರಿಲಿಲ್ಲ, ಆದಷ್ಟು ಸರಳವಾಗಿ ಸುಲಭವಾಗಿ ಅರ್ಥವಾಗುವಂತೆ ಪಾಠ ಹೇಳಿದರು. ಬನ್ಸಾಲ್ರಿಂದ ಪಾಠ ಹೇಳಿಸ್ಕೊಂಡು 1985 IIT ಪರೀಕ್ಷೆ ಬರೆದ ಅನೂಪ್ ಕೊಥಾರಿ ಎಂಬಾತ ದೇಶಕ್ಕೆ 5ನೆಯವನಾಗಿ ಪಾಸಾದ ನೋಡಿ, ಆಗ ಬನ್ಸಾಲ್ರ ಅದೃಷ್ಟದ ಬಾಗಿಲು ಮತ್ತೊಮ್ಮೆ ತೆರೆದುಕೊಂಡಿತು. ಮುಂದೆ ನಡೆದಿದ್ದೆಲ್ಲ ಪವಾಡನೆ. ಮರು ವರ್ಷ ಅಂದರೆ 1986 ಬನ್ಸಾಲ್ ಅವರಿಂದ ಪಾಠ ಹೇಳಿಸಿಕೊಂಡಿದ್ದ 3 IIT ರ್ಯಾಂಕ್ ಬಂದರು. 1990 ಈ ಸಂಖ್ಯೆ 10 ಬಂದು ನಿಂತು. 1999 ಮಾತ್ರ ಯಾರೂ ನಿರೀಕ್ಷಿಸದ ಅದ್ಭುತವೊಂದು ನಡೆದು ಹೋಯಿತು. ಆ ವರ್ಷ ಬನ್ಸಾಲ್ ಅವರಿಂದ ಟ್ಯೂಷನ್ ಹೇಳಿಸಿಕೊಂಡಿದ್ದ 700 ವಿದ್ಯಾರ್ಥಿಗಳಲ್ಲಿ 209 ಡಿಸ್ಟಿಂಕ್ಷನ್ ಬಂದಿದ್ದರು. ಫಲಿತಾಂಶ ಕಂಡು ಸಂಭ್ರಮದಿಂದ ಕುಣಿದಾಡಿದ ಅಷ್ಟು ವಿದ್ಯಾರ್ಥಿಗಳು ಏಕಕಂಠದಲ್ಲಿ ಹೇಳಿದ್ದು ಒಂದೇ ಮಾತು, ಈ ಯಶಸ್ಸು ಖಂಡಿತ ನಮ್ಮದಲ್ಲ, ಇದು ಬನ್ಸಾಲ್ ಸರ್ಗೆ ಸಲ್ಲಬೇಕಾದ್ದು ಅಂತ. ಈಗ ಏನಾಗಿದೆ ಅಂದರೆ,
ಬನ್ಸಾಲ್ ಅವರ ಟ್ಯುಟೋರಿಯಲ್ಗೆ 18,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟ್ಯೂಷನ್ಗೆ ಬರ್ತಾ ಇದ್ದಾರೆ. 150 ಮಂದಿ ಉಪನ್ಯಾಸಕರು ಅಲ್ಲಿ ಬದುಕು ಕಂಡುಕೊಂಡಿದ್ದಾರೆ. ಬನ್ಸಾಲ್ ಟ್ಯುಟೋರಿಯಲ್ಸ್ನ ವಾರ್ಷಿಕ ಆದಾಯ 100 ಕೋಟಿ ದಾಟಿದೆ. ಬನ್ಸಾಲ್ ಅವರ ವೈಯಕ್ತಿಕ ಆದಾಯವೇ ವರ್ಷಕ್ಕೆ 18 ಕೋಟಿ ದಾಟ್ತಾ ಇದೆ. ಗಣಿತದ ತಲೆ ಬುಡ ಗೊತ್ತಿಲ್ಲದವನು ಕೂಡ ಬನ್ಸಾಲ್ ಬಳಿ ಪಾಠ ಹೇಳಿಸ್ಕೊಂಡ್ರೆ ರ್ಯಾಂಕ್ ಬರ್ತಾನೆ ಎಂಬ ಮಾತು ಜನಜನಿತವಾಗಿದೆ. ಬನ್ಸಾಲ್ ಟ್ಯುಟೋರಿಯಲ್ಸ್ನಿಂದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಕೋಟಾ ಜಿಲ್ಲೆಯ 100+ ಹೋಟೆಲ್ಗಳಿಗೂ ಅದೃಷ್ಟ ಕುಲಾಯಿಸಿದೆ. ಇಲ್ಲಿ IIT ಟ್ಯೂಷನ್ಗೆ ಬರೋ ವಿದ್ಯಾರ್ಥಿಗಳು ತಲಾ 4-5 ತಿಂಗಳು ಲಾಡ್ಜ್ಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ತಂಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆಂದು PGಗಳು ಆರಂಭವಾಗಿದೆ. ಟ್ಯೂಷನ್ಗೆ ಬರುವ ವಿದ್ಯಾರ್ಥಿಗಳ ಬಾಡಿಗೆ ಹಣದಿಂದಲೇ 100+ ಕುಟುಂಬಗಳು ಬದುಕು ಕಂಡುಕೊಂಡಿದೆ. ಈ ಮಧ್ಯೆ ಬನ್ಸಾಲ್ ಅವರ ರೋಗ ಪೂರ್ತಿ ಗುಣವಾಗಿಲ್ಲ ನಿಜ, ಆದರೆ ಅವರ ಧೀಶಕ್ತಿಯ ಮುಂದೆ ಅದು ಸೋತು ಹೋಗಿದೆ. ಮೊನ್ನೆಯಷ್ಟೇ 69ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಬನ್ಸಾಲ್, ನೋಡ್ತೀರಿ ನಾನು ಇನ್ನೂ 20 ವರ್ಷ ಆರಾಮಾಗಿರ್ತೀನಿ, ನನಗಾಗಿ ಅಲ್ಲದಿದ್ದರೂ ನನ್ನ ವಿದ್ಯಾರ್ಥಿಗಳಿಗಾಗಿ ಆದರೂ ನಾನು ಬದುಕಬೇಕಲ್ವಾ ಅಂತ ನಗ್ತಾರೆ. ದೇಹದ ಅರ್ಧ ಭಾಗವೇ ಸ್ವಾಧೀನದಲ್ಲಿಲ್ಲ ಅಂತ ಗೊತ್ತಾದ ನಂತರವೂ ಅಪಾರ ಜೀವನೋತ್ಸಾಹದಿಂದ ಬದುಕುತ್ತಿರುವ, ಸಾವು ಮಗ್ಗಲಲ್ಲೇ ನಿಂತಿದೆ ಎಂದು ಗೊತ್ತಾದ ನಂತರವೂ ಇನ್ನೂ 20 ವರ್ಷ ಬದುಕ್ತೀನಿ ನೋಡ್ತಾ ಇರಿ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವ ಬನ್ಸಾಲ್, ಚಿಕ್ಕ ಪುಟ್ಟ ಸೋಲಿಂದ ಹತಾಶರಾಗಿ ಗೋಳಾಡ್ತಾ ಇರುವ ಎಲ್ಲರಿಗೂ ಮಾದರಿಯಾಗ್ತಾರೆ ಅಲ್ವಾ? ಆ್ಯಂಡ್ ಇದು ಕನ್ಫ್ಯೂಸ್ಡ್ ಆತ್ಮ ಫ್ರಮ್ ಸಮ್ವೇರ್ ಇನ್ ಯುವರ್ ಮೈಂಡ್. ಥ್ಯಾಂಕ್ ಯು ಸೋ ಮಚ್.